ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೊಲೆಯನ್ನ ಮಾಡಿದ್ದಾನೆ ಇಲ್ಲೊಬ್ಬ ಭೂಪ. ಈತ ಸೀರಿಯಲ್ ಕಿಲ್ಲರ್, 9 ಜನರನ್ನು ಕೂಡ ಕತ್ತು ಸೀಳಿ ಸಾಯಿಸಿದ್ದಾನೆ. ಹಾಗೆ 9 ಜನ ಕೂಡ ಮಹಿಳೆಯರೇ ಆಗಿದ್ದಾರೆ. ವಿಶೇಷತೆ ಏನು ಅಂತಂದ್ರೆ, ಈತ ಮಹಿಳೆಯರನ್ನ ರೇಪ್ ಮಾಡಿ ಸಾಯಿಸಿಲ್ಲ, ಬದಲಿಗೆ ಅವರ ಕತ್ತನ್ನ ಸೀಳಿ ಸಾಯಿಸಿದ್ದಾನೆ. ಯಾರಿವನು? ಆ ಒಂದು ರಾಜ್ಯದಲ್ಲಿ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳು ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. 9 ಕೊಲೆ ಮಾಡಿದ ಭೂಪನನ್ನ ಪೊಲೀಸರು ಹಿಡಿದ್ರ? ಯಾವ ರಾಜ್ಯದಲ್ಲಿ ಈ ಒಂದು ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ನೋಡಿ. ಉತ್ತರ ಪ್ರದೇಶ ಒಂದೆಲ್ಲ ಒಂದು ರೀತಿಯ ಕ್ರೈಮ್ ಕತೆಗೆ ಯಾವಾಗ್ಲೂ ಸುದ್ದಿಯಲ್ಲಿ ಇರುತ್ತೆ. ಆದ್ರೆ ಸದ್ಯ ಯುಪಿ ರಾಜ್ಯದ ಬರೇಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ನಿಗೂಢ ಕೊಲೆಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸ್ಬಿಡುತ್ತೆ. ಬರೇಲಿಯಲ್ಲಿಯೇ ಸೀರಿಯಲ್ ಕಿಲ್ಲರ್ ಏನಾದ್ರೂ ಹುಟ್ಕೊಂಡ್ರ ಅನ್ನುವಂತಹ ಸಂಶಯ ಎದುರಾಗಿದೆ. ಯಾಕಂದ್ರೆ ಅದೇ ಜಿಲ್ಲೆಯಲ್ಲಿ ಕಳೆದ 14 ತಿಂಗಳಲ್ಲಿ 9 ಮಹಿಳೆಯರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕಳೆದ 14 ತಿಂಗಳಲ್ಲಿ 45-50 ವಯಸ್ಸಿನ ಹೆಣ್ಣು ಮಕ್ಕಳು 25 ಕಿಲೋಮೀಟರ್ ಒಳಗಡೆ ಹತ್ಯೆಯಾಗ್ತಾ ಇದ್ದಾರೆ. 2 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೇ ರೀತಿಯ ಹತ್ಯೆಯನ್ನ ಪೊಲೀಸರು ಕಂಡುಕೊಂಡಿದ್ದಾರೆ. ಆರಂಭಿಕ ಕೇಸ್ನಲ್ಲಿ ಇದು ಒಬ್ಬ ಸರಣಿ ಹಂತಕನ ಕೃತ್ಯವೇ ಅಂತ ಸಂಶಯ ಪಡಲಾಗಿದೆ. ಇನ್ನು ಒಂದು ಅಚ್ಚರಿ ಏನಂದ್ರೆ, ಕೊಲೆಯಾದವರು 9 ಮಹಿಳೆಯರನ್ನ ಒಂದೇ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿದೆ. ನಾಡು ಮಧ್ಯಾಹ್ನವೇ ಅವರ ಕೊಲೆಯನ್ನ ಮಾಡಲಾಗ್ತಾ ಇದೆ. ಎಲ್ಲರನ್ನ ಕೂಡ ಕತ್ತನ್ನ ಸೀಳಿ ಸಾಯಿಸಲಾಗ್ತಾ ಇದೆ. ಕೊಲೆಯಾದ ಎಲ್ಲಾ ಮಹಿಳೆಯರ ಬಟ್ಟೆಯನ್ನ ತೆಗೆಯಲಾಗಿದೆ, ಆದ್ರೆ ಯಾರ ಮೇಲೂ ಕೂಡ ಅತ್ಯಾಚಾರ ಮಾಡಿಲ್ಲ. ಹೀಗೆ ಒಂದೇ ರೀತಿಯಲ್ಲಿ ಅಥವಾ ಒಂದೇ ಮಾದರಿಯಲ್ಲಿ ಮಹಿಳೆಯರ ಹತ್ಯೆ ನಡೀತಾ ಇದ್ದದನ್ನ ನೋಡಿದ್ರೆ ಇದು ಸರಣಿ ಹಂತಕನ ಕೆಲಸವೇ ಎನ್ನುವಂತಹ ಸಂಶಯ ಮೂಡಿದೆ ಅಂತ ಉತ್ತರ ಪ್ರದೇಶದ ಡಿಜಿಪಿ ಪ್ರಶಾಂತ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಈ ಕೊಲೆ ಕೇಸ್ ಪ್ರಕರಣವನ್ನ ತನಿಖೆ ಮಾಡಲಾಗ್ತಾ ಇದೆ, ಆದ್ರೆ ಕೊಲೆಗಾರನ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಸದ್ಯ ಹಂತಕನ ಪತ್ತೆಗಾಗಿ ಬರೇಲಿ ಪೊಲೀಸರು ಜಾಲವನ್ನ ಬೀಸಿದ್ದಾರೆ. ಈ ರೀತಿಯ ಸರಣಿ ಹತ್ಯೆಗೆ ಮೊದಲ ಬಾರಿ ಯುಪಿ ಬರೇಲಿ ಜಿಲ್ಲೆ ಸಾಕ್ಷಿಯಾಗಿದ್ದು ನಗರದ ಹೆಣ್ಣು ಮಕ್ಕಳು ಆಚೆಗೆ ಬರೋಕೆ ಭಯ ಪಡ್ತಾ ಇರುವಂತಹ ಸನ್ನಿವೇಶ ಉಂಟಾಗಿದೆ. ಈ ಕೊಲೆಗಳು 2015 ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ನಡೆಸಿ ಕೊಲೆ ಮಾಡ್ತಿದ್ದ ರವೀಂದ್ರ ಕುಮಾರ್ ಪ್ರಕರಣ ನೆನಪು ಮಾಡುತ್ತದೆ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ರಾಯ್ ಬರೇಲಿ ಪ್ರದೇಶದಲ್ಲಿ 14 ತಿಂಗಳಲ್ಲಿ 9 ಮಹಿಳೆಯರನ್ನ ಕೊಲೆ ಮಾಡಲಾಗಿದೆ. ಅದು ಕೂಡ 45-50 ವರ್ಷದ ಮಹಿಳೆಯರು, ಯಾರನ್ನೂ ಕೂಡ ರೇಪ್ ಮಾಡಲಾಗಿಲ್ಲ, ಬದಲಿಗೆ ಕತ್ತು ಸೀಳಿ ಸಾಯಿಸಲಾಗಿದೆ. ಯಾರ್ ಇವನು ಅನ್ನೋದ್ರ ಪ್ರಶ್ನೆ ಎಲ್ಲಾ ಕಡೆಗೂ ಮೂಡ್ತಾ ಇದೆ. ರಾಯ್ ಬರೇಲಿಯಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬರೋದಕ್ಕೆ, ಅದರಲ್ಲೂ 45-50 ವರ್ಷದ ಮಹಿಳೆಯರು ಹೊರಗೆ ಬರುವುದಕ್ಕೆ ತುಂಬಾ ಆತಂಕ ಪಡ್ತಾ ಇರುವಂತಹ ಸನ್ನಿವೇಶ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಕಂಡು ಬಂದಿದೆ. ಇದಿಷ್ಟು ಈ ಹೊತ್ತಿನ ನ್ಯೂಸ್ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.